ನಮಸ್ಕಾರ, ನಾನು ಚೈತ್ರರಾಜ್. ನನ್ನ ಜೊತೆಗಿದ್ದಾರೆ ನನ್ನ ಕಲಿ. ನಾನು ಶರ್ಮತಾ. ಬಂಡೀಪುರದಲ್ಲಿ ನಮೋ 22 ಕಿಲೋಮೀಟರ್ ಸಫಾರಿ, ಹುಲಿ ಯೋಜನೆ ಸುವರ್ಣ ಕ್ಷಣಕ್ಕೆ ಸಾಕ್ಷಿ, ಆನೆ ಕ್ಯಾಂಪ್ಗೆ ಭೇಟಿ, ಆಸ್ಕರ್ ದಂಪತಿಗೆ ಸನ್ಮಾನ. ನಮೋ ಸಫಾರಿ, ಇದು ನ್ಯೂಸ್ 18 ಬಿಗ್ ಕವರೇಜ್. ಬಂಡೀಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಫಾರಿಯನ್ನು ಆರಂಭಿಸಿದ್ದಾರೆ. 22 ಕಿಲೋಮೀಟರ್ ಸಂಚಾರವನ್ನು ಮಾಡಲಿದ್ದಾರೆ. ಅರಣ್ಯದಲ್ಲೇ ಅರಣ್ಯ ಸಿಬ್ಬಂದಿಗಳ ಜೊತೆ ಸಂವಾದವನ್ನು ನಡೆಸಲಿದ್ದಾರೆ. ಸಫಾರಿ ಡ್ರೆಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಿರಮಿರ ಮಿಂಚುತ್ತಿದ್ದಾರೆ. ಬಂಡೀಪುರ ಹುಲಿ ಯೋಜನೆಗೆ 50 ವರ್ಷ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಡೀಪುರಕ್ಕೆ ಆಗಮಿಸಿದ್ದಾರೆ. ಬಂಡೀಪುರದಲ್ಲಿ 2 ಗಂಟೆಗಳ ಕಾಲ ಸಫಾರಿಯನ್ನು ನಡೆಸಲಿದ್ದಾರೆ. ಮೋದಿ ಭೇಟಿ ಹಿನ್ನೆಲೆ ಬಂಡೀಪುರದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಫಾರಿಯನ್ನು ಆರಂಭಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಸಫಾರಿ ಡ್ರೆಸ್ನಲ್ಲೇ ಮಿರಮಿರ ಮಿಂಚುತ್ತಿದ್ದಾರೆ. ಅವರಿಗೆ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ. ಈಗ ಸಫಾರಿಯನ್ನು ಆರಂಭಿಸಿದ್ದಾರೆ. ಸುಮಾರು 22 ಕಿಲೋಮೀಟರ್ ಸಫಾರಿಯನ್ನು ನಡೆಸಲಿದ್ದಾರೆ. ಹಾಗೆ ಅಲ್ಲಿನ ಅರಣ್ಯ ಸಿಬ್ಬಂದಿಗಳ ಜೊತೆ ಸಂವಾದವನ್ನ ಕೂಡ ನಡೆಸಲಿದ್ದಾರೆ. ಹುಲಿಗಳ ಮೇಲೆ ಇಷ್ಟು ನಿಗಾ ಇಡೋದಕ್ಕೆ ಅಥವಾ ಹುಲಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡೋದಕ್ಕೆ ಕಾರಣ ಏನಾಯ್ತು? 1972 ರಲ್ಲಿ ಹುಲಿಗಳು ನಶಿಸಿ ಹೋಗ್ತಾ ಇವೆ. ಮುಂದಿನ ಪೀಳಿಗೆಗೆ ಅಥವಾ ಮುಂದೆ ನಾವು ಹುಲಿಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಇದೇ ರೀತಿ ಗಣನೀಯವಾಗಿ ಇಳಿಕೆ ಆಗ್ತಾ ಹೋದ್ರೆ ಅಂತ ಹೇಳಿ ಒಂದು ವರದಿ ಬರುತ್ತೆ. ಆಗಿನ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಆಗ ಪ್ರಧಾನಿ ಆಗಿದ್ದಂತ ಇಂದಿರಾ ಗಾಂಧಿ ಅವರು 1973 ರಲ್ಲಿ ಹುಲಿ ಸಂರಕ್ಷಿತ ಅಭಯಾರಣ್ಯಗಳಿಗೆ ಮತ್ತೆ ಹುಲಿ ಯೋಜನೆಗೆ ಚಾಲನೆಯನ್ನ ಕೊಡ್ತಾರೆ. ಅದರಲ್ಲಿ ಬಂಡೀಪುರ ಕೂಡ ಒಂದಾಗಿರುತ್ತೆ. ಅದಕ್ಕೆ ಈಗ 50 ವರ್ಷ ತುಂಬಿರುವಂತ ಹಿನ್ನೆಲೆಯಲ್ಲಿ ಹುಲಿ ಯೋಜನೆಗೆ ಬಂಡೀಪುರದಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಇವತ್ತು ಬಂದಿದ್ದಾರೆ. ಕೇವಲ 12 ಹುಲಿಗಳಿದ್ವು ಹುಲಿ ಯೋಜನೆ ಅಂತ 1973 ರಲ್ಲಿ ಏಪ್ರಿಲ್ 1ನೇ ತಾರೀಕು ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಈಗ 125 ರಿಂದ 130 ಇರಬಹುದು ಅಂತ ಹೇಳ್ತಿದ್ದಾರೆ. ಅಧಿಕೃತವಾಗಿ ಆ ಲೆಕ್ಕವನ್ನ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ನರೇಂದ್ರ ಮೋದಿ ಅವರೇ ಹೇಳ್ತಾರೆ. ಇವತ್ತು ಬಂಡೀಪುರದಲ್ಲಿ 22 ಕಿಲೋಮೀಟರ್ ಸಫಾರಿಯನ್ನ ಕೈಗೊಂಡಿದ್ದಾರೆ. ಬಂಡೀಪುರಕ್ಕೆ ಆಗಮಿಸಿದ ಪ್ರಧಾನಿಯನ್ನ ನೋಡಿ ಅಲ್ಲಿನ ಸುತ್ತಮುತ್ತಲಿನ ಜನರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕುರಿತ ಒಂದು ವಿಡಿಯೋ ಇದೆ, ಬನ್ನಿ ನೋಡೋಣ. ನೋಡಿ, ಭಾರಿ ಸಂತೋಷವಾಗಿದೆ. ಅದೇ ಇದೆ ಲೆಕ್ಕಗಣಿಗ ಸುಮಾರು ಜನ ಪ್ರಧಾನಿಗಳು ಇಂದ್ಲೋರು ಯಾರು ಬಂದಿಲ್ಲ, ಇವ್ರು ಬಂದಿದ್ದು ಭಾರಿ ಸಂತೋಷ ನಮ್ಗೆ. ಅವರು ಈಗ ನಮ್ದು ಹುಲಿ ಸಂಘರ್ಷ ಪ್ರದೇಶ ಆಗಿದ್ದು ಈಗ ಹುಲಿಯ ನಾಡು ಅಂತ ನಮ್ಮ ಉಳ್ಳಿಪೇಟೆ ಹೆಸರು ತಗೊಂಡಿದೆ. ಅದರಿಂದ ನಮ್ಗೆ ಭಾರಿ ಸಂತೋಷ ಆಗ್ತಿದೆ. ನರೇಂದ್ರ ಮೋದಿ ಅವರು ಬಂದಿರತಕ್ಕಂಥದ್ದು ಏನ್ ಬೇಡಿಕೆ ಅಂತಂದ್ರೆ, ಈ ಒಂದು ಕಾಡು ಇನ್ನೂ ಸಮೃದ್ಧಿಯಾಗಿ ಬೆಳಿಬೇಕು. ಇದಕ್ಕೆ ಬೇಕಾದಂತಹ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಸಲಹೆ ಸೂಚನೆಗಳನ್ನ ಕೊಡಬೇಕು ಮತ್ತು ಕಾಡನ್ನು ಉಳಿಸಿ ನಾಡಿಗೆ ಒಳ್ಳೆ ಮಳೆ ಆಗ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ದೇಶಕ್ಕೆ ಒಳ್ಳೆ ರೈತರು ಒಳ್ಳೆ ಸುಖವಾಗಿ ಬಾಳಬೇಕು ಅಂತ ನನ್ನ ಒಂದು ಭಾವನೆ. ನಮ್ಗೆ ನರೇಂದ್ರ ಮೋದಿ ಅವರು ಬಂದಿರತಕ್ಕಂಥದ್ದು ಬಹಳ ಖುಷಿಯಾದ ವಿಚಾರ, ಬಹಳ ಸಂತೋಷದಾಯಕವಾದಂತಹ ವಿಚಾರ ಕೂಡ. ನಾವು ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಗ್ರಾಮದವರು, ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳ ಒಂದು ಹಾವಳಿ ಏನಿದೆಯಲ್ಲ, ಇದಕ್ಕೆ ತಡೆಯನ್ನ ಒಡ್ಲಿಕ್ಕೆ ಅವರು ಒಂದು ಯೋಜನೆಯನ್ನ ರೂಪಿಸಿಕೊಡ್ಬೇಕು ಅಂತಕ್ಕಂಥದ್ದು ಮನವಿಯನ್ನ ಪ್ರಧಾನ ಮಂತ್ರಿ ಅವರ ಹತ್ರ ನಾವು ಇರ್ತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇದೀವಿ ಸರ್. ಇವತ್ತು ನಮ್ಮದೇ ನೆಲದಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅನ್ನೋ ಯೋಚನೆಯಿಂದ ರಾತ್ರಿಯೆಲ್ಲ ನಾವು ನಿದ್ದೆ ಮಾಡಿಲ್ಲ. ನರೇಂದ್ರ ಮೋದಿ ಅವರನ್ನ ಹತ್ತಿರದಲ್ಲಿ ನೋಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮೇಲ್ಕಂಬಳ್ಳಿ ಗ್ರಾಮದ ಬಳಿ ನಿಂತಿದ್ದು, ಪೊಲೀಸ್ ಅವರ ಬಿಗಿಯಾದ ಸರ್ಪಗಾವಲಿನ ನಡುವಲ್ಲೂ ಕೂಡ ನಾವು ಅಲ್ಲಿ ಬಂದು ನಿಂತಾಗ ಇನ್ನೇನು ಕಾನ್ವೆ ಬರ್ತಾ ಇತ್ತು, ಭಾರತ್ ಮಾತಾಕಿ ಘೋಷಣೆಯನ್ನ ಕೂಗ್ತಿದ್ದಾಗ ನರೇಂದ್ರ ಮೋದಿ ಅವರು ನಮ್ಮ ಕಡೆ ತಿರುಗಿ ಒಂದು ವೇವ್ ಮಾಡಿ ವಿಶ್ ಮಾಡಿದ್ದು ಆ ಕ್ಷಣವನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ದೇಶದ ಪ್ರಧಾನಿ ಮೊಟ್ಟ ಮೊದಲ ಬಾರಿಗೆ ಹುಲಿಗಳ ನಾಡು ನಮ್ಮ ಗುಂಡ್ಲುಪೇಟೆಯ ಬಂಡೀಪುರಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ನಾವು ನೋಡಕ್ಕೆ ಬಂದಿದ್ದೀವಿ, ನಮಗೆ ದಾರಿನೇ ಕೊಡಲಿಲ್ಲ ಅವರು, ಪೊಲೀಸ್ನವರು ಫುಲ್ ಬಂದು ಬಿಗಿ ಬಂದೋಬಸ್ತಿದೆ, ಅದಕ್ಕೆ ಜನ ಯಾರು ನೋಡಕ್ಕೆ ಬರಲಿಲ್ಲ, ನೋಡಕ್ಕೆ ಬರಕ್ಕೂ ಆಗಲಿಲ್ಲ, ನಾವು ನೋಡಕ್ಕೆ ಆಗಲಿಲ್ಲ. ತುಂಬಾ ಖುಷಿ ಆಗಿದೆ ಸರ್. ಪಕ್ಕ ಕಲಿಗೋಡ ಮೇಲೆ ಇಲ್ಲಿಂದ 2 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ ಪಕ್ಕದೂರು, ನಮ್ಮೂರು ಪಕ್ಕದಲ್ಲಿ ಬಂದು ಹಿಡಿದಕ್ಕೆ ತುಂಬಾ ಖುಷಿ ಆಗಿದೆ. ಇವತ್ತು ಇವತ್ತು ನಾವು ಇಷ್ಟು ಪಕ್ಕದಲ್ಲೇ ಬರ್ತಾರೆ ಅನ್ಕೊಂಡಿರಲಿಲ್ಲ, ಇವತ್ತು ಬಂದು ತುಂಬಾ ಖುಷಿ ಸರ್. ನಮ್ಮೂರು ಅಕ್ಕಪಕ್ಕಗಳು ಎಲ್ಲ ಬಂದು ನೋಡಿದ್ದಾರೆ. ಮೋದಿ ಅಂದ್ರೆ ಈ ಕಡೆಯಿಂದ ಎಲ್ಲ ಜನ ಎಲ್ಲ ಬರ್ಬೇಕಾಯ್ತು. ಇವತ್ತು ಗುಂಡ್ಲುಪೇಟೆ ಟು ಬಂಡೀಪುರಕ್ಕೆ ರೋಡ್ ಸಹ ನಡಬೇಕಾಯ್ತು, ನಡೆದಿಲ್ಲ. ಯಾಕಂದ್ರೆ ಎಲೆಕ್ಷನ್ ಕಾರ್ಯಕರ್ತರಿಂದ ಇವತ್ತು ಆರತಿ ಜನಗಳಿಗೆ ಫ್ರೀ ಕೊಟ್ಟಿದ್ರೆ ಎಲ್ಲ ಜನಗಳು ಪ್ರತಿಯೊಬ್ಬರು ಕೂಡ ನಮ್ಮ ಗುಂಡ್ಲುಪೇಟೆ ತಾಲೂಕು ಮತ್ತೆ ನಮ್ಮ ಜಿಲ್ಲೆ ಎಲ್ಲ ಪ್ರತಿಯೊಬ್ಬರು ಬಂದು ನೋಡೋರು ಎಲ್ಲ ಮಿಸ್ ಆಗಿದೆ.
ಏನು ಮಾಡಕಾಗಲ್ಲ ಪರಿಸ್ಥಿತಿ ಹಂಗಿದೆ ಆದ್ರೆ ಇವಾಗ ಎಲ್ಲವೇ ಪ್ರತಿಯೊಬ್ಬ ಇವಾಗ ನಮ್ಮ ಅಕ್ಕಪಕ್ಕದಲ್ಲಿ ಜಾಸ್ತಿ ಯಾರಿಗೂ ಅಲೋಡ್ ಕೊಟ್ಟಿಲ್ಲ ಆ ಕಡೆ ಗುಡ್ಡೆ ಮತ್ತೆ ಈ ಕಡೆ ಪ್ರತಿಯೊಂದು ರೋಡಲ್ಲೂ ಕೂಡ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಆದ್ರೆ ನಾವು ಹಿಂಸದಲ್ಲಿ ಬಂದು ನಾವು ಇಲ್ಲಿ ಬಂದು ಚೆನ್ನಾಗಿ ನೋಡಿದೀವಿ ಆದಷ್ಟು ಕಣ್ ತುಂಬಿದ್ದೀವಿ ಸರ್ ಹುಲ್ಲು ಕುತ್ತರೆ ಇತ್ತು ಅವರ ಯಾರು ಬಂದಿಲ್ಲ ಸರ್ ಇಲ್ಲಿವರೆಗೆ ಯಾರು ಬಂದಿಲ್ಲ ಇವಾಗ ಬಂದಿದ್ದಾರೆ ನೋಡ್ಬೇಕಂತ ಸುಮಾರು ಜನ ಬಂದಿದ್ದೀವಿ ಆದ್ರೆ ನೋಡಕ್ ಜಾಗ ಇಲ್ಲ ಸರ್ ಸರ್ ನಮ್ದು ಅಕ್ಕ ಪಕ್ಕ ಇಲ್ಲಿಂದ ಕಲಿಗೋಡ್ನಳ್ಳಿ ಮೊಗಿನಳ್ಳಿ ಶಿವಪುರ ಮಂಗಳ ದೇವರಹಳ್ಳಿ ಕುದ್ನಪುರ ಮೈಸೂರು ಸರ್ ವಡಗೇರ ಕುಣಕೇರ ಎಲ್ಲ ಅಕ್ಕಪ್ಪ ಸರ್ ನಮ್ ತಾಲೂಕು ಎಲ್ಲ ಬಂದಿದ್ರೆ ನಮ್ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ ಅಲ್ಲಿ ಒಂದೊಂದು ಹಳ್ಳಿಗೆ ಒಬ್ಬರು ಬಂದಿದ್ದಾರೆ ಆದ್ರೆ ಸೆಕ್ಯೂರಿಟಿ ಇದೆ ಆದ್ರಿಂದ ಎಲ್ಲರೂ ಬಂದಿದ್ರೆ ನೋಡಕ್ ಆಗಿಲ್ಲ ಅದೇ ಹೌದು ನುಗ್ಗಿ ಬಂದಿದೀವಿ ಕಾಡದಲ್ಲಿ ನುಗ್ಗಿ ಜಮೀನ್ದಾರಿಲಿ ನುಗ್ಗಿ ಮುಳ್ಕು ಮುಳ್ಳು ಕಾಲೆಲ್ಲ ನೋಡ್ಕೊಂಡು ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ದೂರದಿಂದ ಬಂದು ಎಲಿಪಾಟ ಹತ್ರ ಬಂದು ನಿಂತಿದೀವಿ ಎಲ್ಲರೂ ನೋಡ್ತಾ ಇದೀವಿ ಮೋದಿನ ಕೈ ಕೈ ತೋರಿಸಿದೀವಿ ಮೋದಿ ನಮ್ಗೆ ತೋರಿಸಿದಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಅವ್ರನ್ನ ನಾವು ಕಣ್ ತುಂಬಾ ನೋಡಿದೀವಿ ಅಷ್ಟೇ ಖುಷಿ ನಮ್ಮ ನಮ್ಮ ದೇಶದ ನಮ್ಮ ನಮ್ಮ ದೇಶದ ಪ್ರಧಾನ ಮಂತ್ರಿ ದೊಡ್ಡ ಮಂತ್ರಿ ಪ್ರಧಾನ ಮಂತ್ರಿ ಆಗಿ ಇಲ್ಲಿ ತನಕ ನಮ್ಮ ಮೋದಿ ಹಂಗೆ ಯಾರು ಹೆಸರು ಮಾಡಕ್ ಆಗಲ್ಲ ಯಾರು ಹೆಸರು ಮಾಡಕ್ ಆಗಲ್ಲ ಮತ್ತೆ ಅದಲ್ಲದೆ ಇಲ್ಲಿರ್ತಕ್ಕಂತ ಅಕ್ಕಪಕ್ಕದ ಗ್ರಾಮದವರು ಮಗನಹಳ್ಳಿ ಕಲಿಗೋಡ್ನಹಳ್ಳಿ ಪುತ್ತನ್ಪುರ ಹಂಗ್ಳ ಅವರೆಲ್ಲರೂ ಬಂದಿದ್ದಾರೆ ಎಲ್ಲರೂ ಮೋದಿ ಅವ್ರನ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ತುಂಬಾ ದೂರದಿಂದ ನೋಡಿ ಆದ್ರೂ ತುಂಬಾ ಸಂತೋಷ ಆಗ್ತಾ ಇದೆ ಹುಲಿ ಹೆಚ್ಚಿರೋದು ಮೊದಲು 114 ಏನೋ ಹುಲಿ ಅಂತ ಇತ್ತು ಈಗ 272 ಹುಲಿನೋ ಬಂಡೀಪುರದಲ್ಲಿ ಇದೆ ಅಂತ ಒಂದು ಅಂದಾಜಿದೆ ಅದನ್ನೆಲ್ಲ ನೋಡಿ ಇನ್ನು ಅವರು ಹುಲಿ ಹೆಚ್ಚು ಹೆಚ್ಚು ಮಾಡೋ ಸಂತತಿನ ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದಾರೆ ಅದು ತುಂಬಾ ಸಂತೋಷದಾಯಕ ಅಂತ ವಿಚಾರ ಇನ್ನು ಅರಣ್ಯ ಅಭಿವೃದ್ಧಿ ಮತ್ತೆ ಇನ್ನು ಗಡಿ ಜಿಲ್ಲೆಗೆ ಅರಣ್ಯ ಹೆಚ್ಚಿದ್ದಾಗ ಒಂದು ದೇಶ ಚೆನ್ನಾಗಿರುತ್ತೆ ಆ ದೃಷ್ಟಿಯಲ್ಲೂ ಅವ್ರು ಬಂದಿದ್ದಾರೆ ಒಂದು ದೂರದೃಷ್ಟಿ ಇಟ್ಕೊಂಡು ಬಂದಿರೋದ್ರಿಂದ ತುಂಬಾ ನಮ್ಗೆ ಸಂತೋಷ ಅನಿಸ್ತಾ ಇದೆ ಪ್ರಧಾನಿ ಮೋದಿ ಇಂದು ಬಂಡೀಪುರದಲ್ಲಿ ಸಫಾರಿ ಮಾಡ್ತಿದ್ದಾರೆ ಹುಲಿಗಳ ಸಂಖ್ಯೆ ಏರಿಕೆಗೆ ಸರ್ಕಾರ ಅನೇಕ ಯೋಜನೆ ಕೈಗೊಂಡಿದೆ ಈ ಬಗ್ಗೆ ಒಂದು ವಿಡಿಯೋ ಇದೆ ಬನ್ನಿ ನೋಡೋಣ ಭಾರತದಲ್ಲಿ ಹುಲಿ ಸಂರಕ್ಷಣೆಯನ್ನ ಉತ್ತೇಜಿಸಲು ಹಾಗೂ ಹುಲಿಗಳನ್ನ ತಮ್ಮ ನೈಸರ್ಗಿಕ ವಾಸಸ್ಥಾನದಲ್ಲೇ ಸಂರಕ್ಷಿಸಬೇಕೆಂಬ ಉದ್ದೇಶದಿಂದ 1973 ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭಿಸಲಾಯಿತು ಹುಲಿ ಸಂತತಿಯ ಉಳಿವು ಮತ್ತು ಅಭಿವೃದ್ಧಿಯಿಂದ ಭಾರತದ ಆರ್ಥಿಕ ವೈಜ್ಞಾನಿಕ ಸಾಂಸ್ಕೃತಿಕ ಸೌಂದರ್ಯ ಮತ್ತು ಪರಿಸರದ ಮೌಲ್ಯವರ್ಧನೆಯಾಗಲಿದೆ ಎಂಬುದು ಇದರ ಉದ್ದೇಶವಾಗಿತ್ತು ಅದರಂತೆ ಹುಲಿಗಳ ಉಳಿಸುವಿಕೆ ಮತ್ತು ವ್ಯವಸ್ಥಿತ ನಿರ್ವಹಣೆ ಮೂಲಕ ಗರಿಷ್ಠ ಮಟ್ಟದ ರಕ್ಷಣೆಯನ್ನ ಒದಗಿಸಲಾಗ್ತಾ ಇದೆ ಪ್ರಸ್ತುತ ಭಾರತವು ಜಾಗತಿಕ ಹುಲಿಗಳ ಸಂಖ್ಯೆಯಲ್ಲಿ 70% ಹೊಂದಿದ್ದು ಸುಮಾರು 3,000 ಹುಲಿಗಳು ಭಾರತದಲ್ಲಿವೆ ಭಾರತವು 18 ರಾಜ್ಯಗಳಲ್ಲಿ ಸರಿಸುಮಾರು 75,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿರುವ 54 ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ನೆಲೆಯಾಗಿದೆ ಭಾರತದಲ್ಲಿ 2014 2,226 ಇದ್ದ ಹುಲಿಗಳ ಸಂಖ್ಯೆ 2018 2,967 ಏರಿಕೆಯಾಗಿದೆ ಹುಲಿಗಳ ಸಂರಕ್ಷಣೆಗಾಗಿಯೇ 2022 ಬಜೆಟ್ನಲ್ಲಿ 300 ಕೋಟಿಗಳನ್ನು ನೀಡಲಾಗಿದೆ ಈ ಹುಲಿ ಯೋಜನೆಯು 50 ವರ್ಷ ಪೂರೈಸಿದ್ದಕ್ಕಾಗಿ ಅದರ ಆಚರಣೆ ಮತ್ತು ಭಾರತದ ಹುಲಿಗಳ ಸಂರಕ್ಷಣೆಯ ಯಶಸ್ಸಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 9 ಏಪ್ರಿಲ್ ಮೈಸೂರಿನಲ್ಲಿ ನಡೆಯುವ 3 ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಈ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕದ ಹೆಮ್ಮೆಯ ಹುಲಿ ಅಭಯಾರಣ್ಯವಾದ ಬಂಡೀಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಲಿ ಸಫಾರಿಯನ್ನ ಮಾಡಲಿದ್ದಾರೆ ಹಾಗೂ ಅರಣ್ಯ ಸಿಬ್ಬಂದಿಗಳೊಡನೆ ಸಂವಾದವನ್ನು ನಡೆಸಲಿದ್ದಾರೆ ಕಳೆದ 8-10 ವರ್ಷಗಳಲ್ಲಿ ಭಾರತದ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಹುಲಿ ಸಂರಕ್ಷಣೆಯ ಜೊತೆಗೆ ಪರಿಸರ ಮತ್ತು ಕಾಡಂಚಿನಲ್ಲಿರುವ ಸಮುದಾಯಗಳ ಸಹಬಾಳ್ವೆ ಹಾಗೂ ಸರ್ಕಾರದ ಕಾಯಕಲ್ಪಗಳಿಂದ ಇದು ಸಾಧ್ಯವಾಗಿದೆ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಜೊತೆಯಲ್ಲಿಯೇ ಸಾಗಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪಕ್ಕೆ ಈ ಯೋಜನೆಯ ಯಶಸ್ಸು ಹಿಡಿದ ಕೈಗನ್ನಡಿಯಾಗಿದೆ ಹಂಗಳಕ್ಕೋದ್ರೆ ಚೈತ್ರ 1900 ಆವಾಗಿನ ಮೈಸೂರು ರಾಜರು ಈ ಮೈಸೂರು ಅರಣ್ಯ ಕಾಯ್ದೆ ಅಂತ ಜಾರಿ ತಂದಿದ್ರು ಆಗ್ಲಿಂದು ಅಷ್ಟೇ ವನ್ಯಜೀವಿ ಸಂರಕ್ಷಣೆಯೇ ಮುಖ್ಯ ಉದ್ದೇಶ ಆಗಿತ್ತು ತದನಂತರ ಬಂದಂತ ಸರ್ಕಾರಗಳು ಕೂಡ ಅದಕ್ಕೆ ಒತ್ತನ್ನ ಕೊಡ್ತಾ ಹೋದ್ವು ಆದ್ರೆ ಬಿಜೆಪಿ ಸರ್ಕಾರ ಕೂಡ ಈಗ ಒತ್ತನ್ನ ಕೊಟ್ಟಿದೆ ಇಲ್ಲ ಅಂತಲ್ಲ ಆದ್ರೆ ಸಾಕಷ್ಟು ಸವಾಲುಗಳು ಕೂಡ ಸರ್ಕಾರದ ಮುಂದಿದೆ ಬೇಡಿಕೆಗಳು ಇದೆ ಅದ್ರ ಬಗ್ಗೆ ಪರಿಸರವಾದಿ ಆಗಿರುವಂತಹ ಜೋಸೆಫ್ ಹೂವರ್ ಅವರು ನ್ಯೂಸ್ 18 ಜೊತೆ ಒಂದಿಷ್ಟು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಸರ್ ಪರಿಸರದ ಮೌಲ್ಯವರ್ಧನೆ
ದಿನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಬಂಡೀಪುರ, ಅದರಲ್ಲೂ ನರೇಂದ್ರ ಮೋದಿ ಅವರು ಬರ್ತಾ ಇರೋದು, ಹುಲಿಗಣತಿ ಬಗ್ಗೆ ಇವತ್ತು ಅವರು ರಿವೀಲ್ ಮಾಡ್ತಿರೋದು ವರದಿಯನ್ನ, ಎಷ್ಟು ಖುಷಿ ಕೊಡ್ತಾ ಇದೆ, ಮತ್ತೆ ಬಂಡೀಪುರ ಸ್ಪೆಷಾಲಿಟಿ ಬಗ್ಗೆ ನೀವು ನೋಡ್ದಂಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಅಲ್ಲ, ನಮಗೆ ಖುಷಿ ಆಗತ್ತೆ. ನಮ್ಮ ಪ್ರಧಾನಮಂತ್ರಿ ನಮ್ಮ ಕರ್ನಾಟಕಕ್ಕೆ ಬಂದು ಬಂಡೀಪುರ ಮತ್ತು ಮೈಸೂರಿಗೆ ಬಂದು ಟೈಗರ್ ನಂಬರ್ಸ್ ರಿಲೀಸ್ ಮಾಡೋದು ನಮಗೆಲ್ಲ ಬಹಳ ಖುಷಿನೇ, ಎಕ್ಸೈಟ್ಮೆಂಟು ಇದೆ. ಸೊ ಕರ್ನಾಟಕ ನಂಬರ್ ಒನ್ ಸ್ಟೇಟ್ ಆಗತ್ತೆ ಟೈಗರ್ ಒಳಗೆ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಕಾಡು ನೀವೆಲ್ಲ ಕಡೆ ನೋಡಕ್ ಹೋದ್ರೆ ಇಡೀ ಇಂಡಿಯಾ ಒಳಗೆ ಕರ್ನಾಟಕ ನಂಬರ್ ಒನ್ ಅನ್ಬಿಟ್ಟು ಇನ್ ಆಲ್ ಸೋರ್ಸಸ್, ನಾಟ್ ಜಸ್ಟ್ ಟೈಗರ್ ನಂಬರ್ಸ್, ಇನ್ ಪ್ರೊಟೆಕ್ಷನ್ ಇರಲಿ, ಇನ್ ಬಯೋಡೈವರ್ಸಿಟಿ ಇರಲಿ, ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ, ನಂಬರ್ ಒನ್ ಇನ್ ಏಷ್ಯಾ ಇಟ್ಸೆಲ್ಫ್ ಅಂತ ಹೇಳ್ಬೋದು ಧೈರ್ಯವಾಗಿ. ಬಟ್ ನಾವು ಈಗ ಏನ್ ನೋಡ್ತಿದೀವಿ ಅಂದ್ರೆ, ಈಗ ನಮ್ಮ ಪ್ರಧಾನಮಂತ್ರಿ ಬಂದಿದ್ದಾರೆ ಬಂಡೀಪುರ್ಗೆ, ಅವರು ಟೈಗರ್ ನಂಬರ್ಸ್, ಇಂಡಿಯಾ ಟೈಗರ್ ನಂಬರ್ ಇನ್ಕ್ರೀಸ್ ಆಗಿದೆ ಅಂತ ಮಾತಾಡ್ತಾರೆ. ವಿ ಆರ್ ಆಲ್ ಹ್ಯಾಪಿ ಅಬೌಟ್ ದಟ್. ಬಟ್ ನಮಗೆ ಒಂದು ಇದು ಕೋರಿ ಇದೆ, ಅಂದ್ರೆ ರಿಕ್ವೆಸ್ಟ್ ಇದೆ ನಮ್ಮ ಪ್ರಧಾನಮಂತ್ರಿಯಿಂದ. ನಮ್ಮ MM Hills ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಮಾಳೆ ಮಾದೇಶ್ವರ ಬೆಟ್ಟ, ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ. ಅದು 2 ವರ್ಷದಿಂದನೇ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅದಕ್ಕೆ ಅಪ್ರೂವಲ್ ಕೊಟ್ಟು ಅದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಂದ ಟೈಗರ್ ರಿಸರ್ವ್ ಮಾಡಿದ್ದಾರೆ, ಪ್ರೊಟೆಕ್ಷನ್ ಜಾಸ್ತಿ ಆಗತ್ತೆ. ಸೊ ಅದು ಈಗ ನಮ್ಮ CM ಟೇಬಲ್ ಅವ್ರು ಕೂತಿದೆ, ಫೈಲ್ 10 ತಿಂಗಳಿಂದ ಕೂತಿದೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ V Soman ಅವರು ಅದನ್ನ ತಡೆ ಹಾಕಿದ್ದಾರೆ. ಸೊ ನಾವು ಈಗ ಏನದಂದ್ರೆ, ಇಷ್ಟು ಖುಷಿ ವಿಷಯದೊಳಗೆ ನಮ್ಮ ಪ್ರಧಾನಮಂತ್ರಿಯವರು ಇದನ್ನು ಟೈಗರ್ ರಿಸರ್ವ್ ಮಾಡ್ಲೇಬೇಕಂತ ಹೇಳಿದ್ರೆ ನಮ್ಮ ಟೈಗರ್ ಸಂಖ್ಯೆ ಜಾಸ್ತಿ ಆಗತ್ತೆ. ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾಕ್ಕೆ ನಮ್ಗೆ ಟೈಗರ್ ನಂಬರ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಈಗ ಹೇಳ್ತಾ ಇದ್ರಿ ನೀಲಗಿರಿ ಬಯಸಿಯರು, ಇದೇನಂದ್ರೆ ಒಂದೇ ಒಂದು ಇದು ಬರುತ್ತೆ ಘಟ, ನಮ್ಮ ನೀಲಗಿರಿ ಬಯಸಿಯಿಂದ ವೇನಾಡ್ ಬರುತ್ತೆ, ಮಧುಮಲೆ ಬರುತ್ತೆ, ಬಂಡೀಪುರ ಬರುತ್ತೆ, ನಾಗರೋಳೆ ಬರುತ್ತೆ, ಸತ್ಯಮಂಗಲ ಟೈಗರ್ ರಿಸರ್ವ್ ಬರುತ್ತೆ, ನಮ್ಮ BRT ಟೈಗರ್ ರಿಸರ್ವ್ ಬರುತ್ತೆ, ಅದ್ ಪಕ್ಕನೇ ಇರೋದು MM Hills, ಅದು ನಮ್ ಟೈಗರ್ ರಿಸರ್ವ್ ಆದ್ರೆ ಅಲ್ಲಿಂದ ನೀವು ಹೋದ್ರೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬರುತ್ತೆ, ಅಲ್ಲಿಂದ ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಬರುತ್ತೆ. ಇದು ಒಟ್ಟಿಗೆ ಬಂದ್ಬಿಟ್ರೆ ಒಂದೇ ಪ್ರೊಟೆಕ್ಷನ್ ಏರಿಯಾ, ಎಲ್ಲ ಏರಿಯಾ ಪ್ರೊಟೆಕ್ಷನ್ ಆದ್ರೆ ಡೆಫಿನೆಟ್ ಆಗಿ ಟೈಗರ್ ನಂಬರ್ ಜಾಸ್ತಿ ಆಗತ್ತೆ. ಸೊ ನಾವು ಕೇಳ್ಕೊತಿರೋದು ನಮ್ಮ ಪ್ರಧಾನ, ಇದು ಇವರು ಸೋಮಣ್ಣ ಅವರು ಏನಕ್ಕೆ ಅಡ್ಡ ಹಾಕಿದ್ದಾರೆ? ನಮ್ CM ಸೈನ್ ಮಾಡಿಲ್ಲ, ನಾವು 3 ಸತಿ ಬರ್ತಿದ್ವಿ CM ಗೆ, ದಯವಿಟ್ಟು ಮಾಡಿ ಒಳ್ಳೇದಾಗತ್ತೆ, ಪ್ರೊಟೆಕ್ಷನ್ ಆಗತ್ತೆ. ಇಲ್ಲ, ಅವರು ಜನಕ್ಕೆ ಏನಂದ್ರೆ ಈಗ ಅಡ್ಡ ಆಗ್ಬಿಟ್ರೆ ನಮ್ಗೆ ಓಡಾಡಕ್ ಬಿಡೋದು, ಏನು ಯಾರ ಜನಕ್ಕೂ ತೊಂದರೆ ಆಗಲ್ಲ. ಇನ್ಫ್ಯಾಕ್ಟ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಇಂದ ನಮಗೆ ದುಡ್ಡು ಬರುತ್ತೆ, ಪ್ರೊಟೆಕ್ಷನ್ ವರ್ಕ್ ಜಾಸ್ತಿ ಆಗತ್ತೆ, ಜನಕ್ಕೂ ಅನುಕೂಲ ಆಗತ್ತೆ, ಬಯೋಡೈವರ್ಸಿಟಿ ಇದ್ರೇನೆ ನಮ್ಗೆಲ್ಲ ಒಳ್ಳೇದಾಗೋದು. ಸೊ ಇದನ್ನ ಮಾಡಿದ್ರೆ ಒಳ್ಳೇದು. ಆಮೇಲೆ ಎರಡನೇದಾಗಿ ನಾವು ಕೇಳ್ಕೊತಿರೋದು ಪ್ರೈಮ್ ಮಿನಿಸ್ಟರ್ ಅವ್ರಿಗೆ, ದಯವಿಟ್ಟು ಈ ಫಾರೆಸ್ಟ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ ಅನ್ನು ತರ್ತಿದ್ದಾರೆ 2023 ಲೋಕಸಭೆಗೆ ಪಾಸ್ ಮಾಡಕ್ ಹೋಗ್ತಿದ್ದಾರೆ. ಈಗ ಏನಾಗ್ತಿದೆ ಅಂದ್ರೆ, ನಮ್ಗೆ ನಮ್ಮ ಇಡೀ ಟೈಗರ್ ರಿಸರ್ವ್ಸ್ ಇಂದ ಟೈಗರ್ ನಂಬರ್ ಜಾಸ್ತಿ ಆಗಿದೆ, ಅದು ಆಚೆ ಬರ್ತಿದೆ ಟೈಗರ್ಸ್. ಎಲ್ರಿಗೂ ಗೊತ್ತು ಹುಲಿ ಮತ್ತೆ ಮಾನವ ಸಂಘರ್ಷ ಏನಾಗ್ತಿದೆ, ಕಾನ್ಫ್ಲಿಕ್ಟ್ ಹೇಗೆ ಆಗ್ತಿದೆ ಅಂದ್ಬಿಟ್ಟು. ಸೊ ಇದೇನಾಗ್ತಿದೆ, ಈ ಟೈಗರ್ಸ್ ಎಲ್ಲಿ ಬಂದೀಪುರ ಇರ್ಲಿ, BRT ಇರ್ಲಿ, ನಾಗರಹೊಳೆಯಿಂದ ಆಚೆ ಬರೋದ್ರಿಂದ ಅದು ರಿಸರ್ವ್ ಫಾರೆಸ್ಟ್ ಗೆ ಹೋಗುತ್ತೆ, ಪಕ್ಕದ ಕಾಡಿಗೂ ಹೋಗುತ್ತೆ, ರಿಸರ್ವ್ ಫಾರೆಸ್ಟ್ ಅಂತೀವಿ. ಅದಕ್ಕೆ ಹೋದಾಗ ಅಲ್ಲಿ ಉಳ್ಕೊಳತ್ತೆ, ಯಾಕಂದ್ರೆ ಕಾಂಪಿಟಿಷನ್ ಇರುತ್ತೆ, ಅವ್ರದ್ರ ಟೆರಿಟೋರಿಯಲ್ ಫೈಟ್ಸ್ ಎಲ್ಲ ಆಗತ್ತೆ, ಅದರಿಂದ ಒಂದೊಂದ್ ಕಡೆ ಹೊರಟೋಗತ್ತೆ. ಈಗ ಏನ್ ಮಾಡಿದಾರೆ ಅಂದ್ರೆ, ಈ ಬಿಲ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇರೋದ್ರಿಂದ ಇವ್ರು ಏನ್ ಮಾಡ್ತಾರೆ, ಈ ರಿಸರ್ವ್ ಫಾರೆಸ್ಟ್ ಒಳಗೆ ನೀವು ಗಣಿಗಾರಿ ಮಾಡ್ಬೋದು, ಮೈನಿಂಗ್ ಅಥವಾ ಲೀನಿಯರ್ ಪ್ರಾಜೆಕ್ಟ್ ಏನ್ ಬೇಕಾದ್ರೆ ಮಾಡ್ಬೋದು ಅಂದ್ಬಿಟ್ಟು ಒಂದು ಬಿಲ್ ತರ್ತಿದ್ದಾರೆ. ಅದು ಬಹಳ ಡೇಂಜರಸ್. ಇದೇನಾಗತ್ತೆ ಅಂದ್ರೆ, ಈಗ ಟೈಗರ್ ನಂಬರ್ ಎಷ್ಟು ಇನ್ಕ್ರೀಸ್ ಆಗಿದೆಯೋ ಅದೇ ನಮಗೆ ಡಿಕ್ರೀಸ್ ಹಾಕೊಂಡ್ ಬರುತ್ತೆ. ನಮ್ಮ ರಿಸರ್ವ್ ಫಾರೆಸ್ಟ್ ಒಳಗೆ ನಾವು ಯಾವ ಆಕ್ಟಿವಿಟಿನು ಕೊಡಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಗವರ್ಮೆಂಟ್ ಗೆ. ನೀವು ಒಂದ್ ಕಡೆ ದುಡ್ಡು ಖರ್ಚು ಮಾಡ್ತಿದ್ದೀರಾ ಟೈಗರ್ ನಂಬರ್ಸ್ ಇನ್ಕ್ರೀಸ್ ಮಾಡ್ಬೇಕಂದ್ಬಿಟ್ಟು, ಈಗ 53 ಟೈಗರ್ ರಿಸರ್ವ್ ಇದೆ, ಇನ್ನ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ಬಟ್ ನೀವು ಇರೋ ಜಾಗನೇ ನೀವು ಬಿಟ್ಕೊಟ್ರೆ ಕಾಡನ್ನ, ಟೈಗರ್ ಎಲ್ಲಿ ಹೋಗುತ್ತೆ? ಟೈಗರ್ ಊರ್ಗ್ ಬಂದ್ರೆ ಜನಗೂ ಮನುಷ್ಯರಿಗೂ ಟೈಗರ್ಗೂ ಗಲಾಟೆ ಆಗತ್ತೆ, ಕೊನೆಗೆ ಟೈಗರ್. ಇನ್ನು ವನ್ಯಜೀವಿ ಸಂರಕ್ಷಣೆ ಬಗ್ಗೆನೂ ಕೂಡ ಸರ್ಕಾರದ ಮುಂದೆ ಸಾಕಷ್ಟು ಚಾಲೆಂಜಸ್ ಇದೆ, ಈ ಬಗ್ಗೆ ಮಾತನಾಡಿದ್ದಾರೆ ವನ್ಯಜೀವಿ ತಜ್ಞರಾಗಿರುವಂತ ಸಂಜಯ್ ಗುಬ್ಬಿ ಅವರು. ನೋಡ, ಇವತ್ತು ಬಂಡೀಪುರಕ್ಕೆ ನರೇಂದ್ರ ಮೋದಿ ಅವರು ಸಫಾರಿ ಬಂದಿರೋದು, ಜೊತೆಗೆ 2022 ಹುಲಿ ಗಣತಿಯನ್ನ ರಿವೀಲ್ ಮಾಡ್ತಿರೋದು, ಮತ್ತೆ ಅಮೃತ್ಕಾಲ ನೀಲನಕ್ಷೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಬಂಡೀಪುರ
ನಮ್ಮ ದೇಶದಲ್ಲಿ ಹುಲಿ ಯೋಜನೆ ಪ್ರಾರಂಭವಾದಾಗ ಮೊದಲನೇ ಏಪ್ರಿಲ್ 1973 ಪ್ರಾರಂಭವಾದಾಗ 9 ಪ್ರದೇಶಗಳನ್ನ ಹುಲಿ ಯೋಜನೆ ಅಡಿ ಸ್ಥಾಪಿಸಿದ್ರು. ಅದರಲ್ಲಿ ಬಂಡೀಪುರ ಕೂಡ ಒಂದು. ಅಂದಿನಿಂದ ಇಂದಿನವರೆಗೆ ಅಲ್ಲಿ ಸಾಕಷ್ಟು ಸಂರಕ್ಷಣಾ ಕಾರ್ಯಗಳು ಸರ್ಕಾರ, ಅರಣ್ಯ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಸೇರಿ ಮಾಡಿರುವಂತಹ ಸಂರಕ್ಷಣಾ ಕಾರ್ಯಗಳಿಂದ ಇಂದು ಅದು ಪ್ರಪಂಚದ ಅತಿ ಉತ್ತಮ ಹುಲಿ ತಾಣಗಳಲ್ಲಿ ಒಂದಾಗಿದೆ. ಅಲ್ಲಿ ಸುಮಾರು 120-150 ಹುಲಿಗಳಿದ್ದಾವೆ ಅಂತಂದು ಸಹ ಅಂದಾಜಿಸಲಾಗಿದೆ. ಇದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಇದು ಒಂದು ದ್ವೀಪದಂಗಿರುವಂತಹ ಒಂದು ಕಾಡಿನ ಪ್ರದೇಶ ಅಲ್ಲ. ಇದ್ರ ಪಕ್ಕದಲ್ಲಿ ನಾಗರಹೊಳೆ ಇದೆ, ಮುದುಮಲೆ ಇದೆ, ವೈನಾಡ್ ಇದೆ ಹಾಗೂ ಆ ಪ್ರದೇಶಗಳಿಗೆ ಬೇರೆ ಬೇರೆ ಕಾಡಿನ ಪ್ರದೇಶಗಳು ಸೇರಿರೋದ್ರಿಂದ ಇದು ಒಂದು ದೊಡ್ಡ ಕಾಡಿನ ಪ್ರದೇಶದ ಒಂದು ಭಾಗವಾಗಿದೆ. ಇದು ಸಹ ಒಂದು ಇಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಬಹಳ ಮುಖ್ಯವಾದ ಕಾರಣ. ಇದನ್ನ ಸಹ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ಇದು ಬಹಳ ಒಳ್ಳೆ ಕಾರ್ಯ ಮತ್ತು ಒಳ್ಳೆ ವಿಚಾರ. ಆದ್ರೆ ನಾವು ಹಿಂದೆ ನಾವು ಮಾಡಿರುವಂತಹ ಕೆಲಸಗಳನ್ನ ಮುಂದೆನೂ ಸಹ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ವನ್ಯಜೀವಿ ಕಾರ್ಯನೀತಿಗಳನ್ನ, ಕಾನೂನುಗಳನ್ನ, ಅದೇ ತರಹ ನಿಸರ್ಗ ಸಂರಕ್ಷಣೆಯ ಕಾರ್ಯನೀತಿಗಳನ್ನ, ಕಾನೂನುಗಳನ್ನ ಸ್ವಲ್ಪ ಸಡಿಲಗೊಳಿಸ್ತಾ ಇದೀವಿ. ಹಾಗಾಗಿ ನಾವು ಹಿಂದೆ ಹೇಗೆ ಉತ್ತಮವಾಗಿ ಕಾರ್ಯ ಮಾಡಿದ್ವು, ಮುಂದೆನೂ ಸಹ ಮುಂದಿನ 50 ವರ್ಷದಲ್ಲಿ ನಾವು ಹುಲಿಗಳನ್ನ ನಮ್ಮ ದೇಶದಲ್ಲಿ ನೋಡ್ಬೇಕು ಅಂದ್ರೆ ಅದೇ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ವಹಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ಬೇಕು. ಕರ್ನಾಟಕ ರಾಜ್ಯನ, ಅದರಲ್ಲೂ ಬಂಡೀಪುರವನ್ನ ಈ 50ರ ಹುಲಿ ಯೋಜನೆಯ ಸಂಭ್ರಮದಲ್ಲಿ ಆಯ್ಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಬಂದಿರೋದು ಸಂತೋಷದ ವಿಚಾರ. ಸರ್, ಅದು ಇನ್ನೊಂದು ಕೇಳ್ತಾ ಇದ್ದೆ, ಅಮೃತ್ ಕಾಲ ನೀಲನಕ್ಷೆ ಅಂದ್ರೆ ಹುಲಿ ಸಂರಕ್ಷಣೆಗಾಗಿ ಸರ್ಕಾರದ ದೃಷ್ಟಿಕೋನಗಳು, ಸೊ ನಿಮ್ಮ ಆಗ್ರಹನೂ ಸಾಕಷ್ಟು ಇರ್ಬೋದು. ಯಾಕಂದ್ರೆ ಆಗ್ಲೇ ಜೋಸೆಫ್ ಅವರವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಈಗ ಮಲೆ ಮಹದೇಶ್ವರ ಬೆಟ್ಟ ಪಕ್ಕದಲ್ಲೇ ಇದೆ, ಅದನ್ನ ಹುಲಿ ಸಂರಕ್ಷಿತ ಅರಣ್ಯವನ್ನಾಗಿ ಘೋಷಣೆ ಮಾಡಬೇಕು. ಈಗ 2023 ಫಾರೆಸ್ಟ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತರೋಕ್ ಹೊರಟಿದ್ದಾರೆ, ಅದ್ ಸರಿ ಇಲ್ಲ, ಅದನ್ನ ತಡೆ ಹಿಡಿಬೇಕು ನರೇಂದ್ರ ಮೋದಿ ಅವರು ಅಂತ. ನಿಮ್ಮ ಆಗ್ರಹಗಳು ಏನೇನಿದೆ ಸರ್ ಡೆವಲಪ್ಮೆಂಟ್ ವೈಸ್ ನೋಡೋದಾದ್ರೆ? ಬಂಡೀಪುರದ ವಿಚಾರ ಬಂದ್ರೆ, ಈಗ ಬಂಡೀಪುರದಲ್ಲಿ ಸಾಗುವಂತ ಎರಡು ಹೆದ್ದಾರಿಗಳು ರಾತ್ರಿ ಸಂಚಾರ ನಿಷೇಧವನ್ನ ಮಾಡಿದ್ದಾರೆ. ಅದನ್ನ ಕೇರಳ ಸರ್ಕಾರ ತೆಗಿಬೇಕು ಅಂತ 2011 ಪ್ರಯತ್ನ ಪಡ್ತಾ ಇದೆ. ನಾವು 2008 ಇದ್ರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಕಾನೂನು ಹೋರಾಟ ನಡೆಸ್ತಾ ಇದೀವಿ. ಇದನ್ನು ಸಹ ಮೊದಲಾಗಿ ಬಂಡೀಪುರದ ವಿಚಾರ ನೋಡಿದ್ರೆ, ಈ ಎರಡೂ ಹೆದ್ದಾರಿಗಳನ್ನ ರಾತ್ರಿ ನಿಷೇಧವನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಸರ್ಕಾರ ಅದೇ ನಿಲುವನ್ನ ತಗೊಂಡು ಮುಂದೆ ಹೋಗ್ಬೇಕು. ಅದರೊಟ್ಟಿಗೆ ಕಾರ್ಯನೀತಿಗಳು, ನಾನು ಮುಂಚೆ ಹೇಳಿದಾಗೆ ಕಾನೂನುಗಳನ್ನ ಸಡಿಲಗೊಳಿಸಬಾರದು. ಮುಂದೆನೂ ಸಹ ನಾವು ಅಮೃತ್ ಕಾಲ್, ಹುಲಿಗಳಿಗೆ ಅಮೃತ್ ಕಾಲ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಕಾರ್ಯನೀತಿಗಳು ಮತ್ತು ಕಾನೂನುಗಳು ಬಹಳ ಮುಖ್ಯ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ನಾವು ಹಿಂದೆ ಸಂರಕ್ಷಣಾ ದೃಷ್ಟಿಕೋನದಲ್ಲಿ ಕಾಡುಗಳನ್ನ ನೋಡ್ತಾ ಇದ್ವಿ. ಇತ್ತೀಚೆಗೆ ಸಾಕಷ್ಟು ಆವಾಸ ಸ್ಥಾನವನ್ನೇ ಮಾರ್ಪಾಡು ಮಾಡುವಂತಹ ಕಾರ್ಯನೀತಿಗಳು ಹೆಚ್ಚಾಗಿದೆ. ಈಗ ಹಣ ಸಹ ಹೆಚ್ಚು ಬರ್ತಾ ಇದೆ, ಆದ್ರೆ ಅಷ್ಟು ಹಣ ಬಂದ್ರು ನಮ್ಮ ಮುಂಚೂಣಿ ಸಿಬ್ಬಂದಿ, ಅದರಲ್ಲೂ ತಾತ್ಕಾಲಿಕ ನೌಕರರು ಏನಿದ್ದಾರೆ, ಆಂಟಿ ಪೋಚಿಂಗ್ ಸ್ಟಾಫ್ ಅಂತ ಕರೀತಾರೆ, ಅವ್ರಿಗೆ ಇವತ್ತು ಸಹ ಸೌಲಭ್ಯಗಳು ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ ಇಂದಿಗೂ ಸಹ. ವೆಲ್ಕಮ್ ಬ್ಯಾಕ್. ಬಂಡೀಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಫಾರಿಯನ್ನ ಆರಂಭಿಸಿದ್ದಾರೆ. 22 ಕಿಲೋಮೀಟರ್ ಸಂಚಾರವನ್ನ ನಡೆಸಲಿದ್ದಾರೆ. ಅರಣ್ಯದಲ್ಲೇ ಅರಣ್ಯ ಸಿಬ್ಬಂದಿಗಳ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಸಫಾರಿ ಡ್ರೆಸ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಿಂಚುತ್ತಿದ್ದಾರೆ. ಜೊತೆಗೆ ಬಂಡೀಪುರ ಹುಲಿ ಯೋಜನೆಗೆ 50 ವರ್ಷ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯಕ್ಕೆ ಆಗಮಿಸಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಬಂಡೀಪುರದಲ್ಲಿ 2 ಗಂಟೆಗಳ ಕಾಲ ಸಫಾರಿಯನ್ನ ನಡೆಸ್ತಾರೆ. ಇನ್ನು ಮೋದಿ ಭೇಟಿ ಹಿನ್ನೆಲೆ ಬಂಡೀಪುರದಲ್ಲಿ ಬಿಗಿ ಭದ್ರತೆಯನ್ನ ಸಹ ಕೈಗೊಳ್ಳಲಾಗಿದೆ. ಈಗ ಬಂಡೀಪುರದ ವಿಶೇಷತೆ ಬಗ್ಗೆ ಆಗ್ಲಿಂದು ಮಾಹಿತಿಯನ್ನ ಕೊಡ್ತಾ ಇದ್ವಿ. ದ್ವೀಪದ ಮಾದರಿಯಲ್ಲಿ ಇರೋದ್ರಿಂದ ಮತ್ತೆ ಬೇರೆ ಬೇರೆ ಅಭಯಾರಣ್ಯಗಳಿಗೂ ಅದು ಕನೆಕ್ಟ್ ಆಗೋದ್ರಿಂದ ಅಲ್ಲಿ ಹುಲಿ ಸಂತತಿ ಜಾಸ್ತಿ ಆಗ್ತಾ ಇದೆ. ಬಟ್ ಕೆಲವೊಂದು ಕಾರಣಗಳಿಂದಾಗಿ ಅಲ್ಲಿ ಹುಲಿ ಸಂತತಿಯನ್ನ ಅಭಿವೃದ್ಧಿ ಪಡಿಸೋಕ್ ಸಾಧ್ಯ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅನ್ನೋದು ಸ್ಥಳೀಯರದ್ದು ಮತ್ತೆ ತಜ್ಞರ ಅಭಿಪ್ರಾಯ ಆಗಿದೆ. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಇದೀಗ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ನಂದೀಶ್, 22 ಕಿಲೋಮೀಟರ್ ಸಫಾರಿ ಆರಂಭ ಆಗಿದೆ. ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ ಅವರು ಎಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಎಷ್ಟು ಕಿಲೋಮೀಟರ್ ಕ್ರಮಿಸಿದ್ದಾರೆ, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಶರ್ಮಿತಾ ಶೆಟ್ಟಿ, 7:20 ಅವರು ಬಂಡೀಪುರ ಕ್ಯಾಂಪಸ್ ತಲುಪಿ ಅಲ್ಲಿಂದ ಸಫಾರಿ ವಾಹನವನ್ನೇರಿ ಸಫಾರಿಯನ್ನು ಕೈಗೊಂಡಿದ್ದಾರೆ. ಈಗ ಸುಮಾರು 16-17 ಕಿಲೋಮೀಟರ್ ಸಫಾರಿಯನ್ನು ಮುಗಿಸಿದ್ದಾರೆ. ಇನ್ನು ಕೇವಲ 4-5 ಕಿಲೋಮೀಟರ್ ಸಫಾರಿಯನ್ನು ಮುಗಿಸಬೇಕಾದಂತಹ ಒಂದು ಮಾಹಿತಿ ಇದೆ.
ಮತ್ತೆ ಇದುವರೆಗೆ ಅವ್ರಿಗೆ ಏನು ಯಾವ ಪ್ರಾಣಿ ಪಕ್ಷಿಗಳು ಅವರಿಗೆ ದರ್ಶನ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಒಂದು ಮಾಹಿತಿ ಸಿಕ್ಕಿದೆ, ಮರಳಿಹಳ್ಳ ಒಂದು ಕಳ್ಳಬೆಟ್ಟೆ ತಡೆ ಶಿಬಿರ ಅಂತಿದೆ, ಅಲ್ಲಿ ಅರಣ್ಯ ಸಿಬ್ಬಂದಿ ಜೊತೆ ಒಂದು ಮಾತುಕತೆ ಒಂದು ಕೆಲ ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರೆ ಅಂತ ಗೊತ್ತಾಗಿದೆ. ಅದಾದ ನಂತರ ಅವರು ಈಗ ಇನ್ನೊಂದು ಕಾಲ ಇನ್ನೊಂದು 20 ನಿಮಿಷಗಳ ಕಾಲ ಸಫಾರಿಯನ್ನು ನಡೆಸಿ ತಮಿಳುನಾಡಿಗೆ ಹೋಗ್ತಾ ಇದ್ರೆ ಇದುವರೆಗೆ ಯಾವುದೇ ಮಾಹಿತಿ ಸಿಕ್ತಾ, ಯಾಕಂದ್ರೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಇಲ್ಲಿ ಅವರು ಯಾರು ಯಾವ ಕಡೆ ಹೋಗಿದ್ರೆ ಅವ್ರಿಗೆ ಹುಲಿ ದರ್ಶನ ಆಗಿದೆಯಾ ಅಥವಾ ಬೇರೆ ಪ್ರಾಣಿಗಳ ದರ್ಶನ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಸುಮಿತಾ ಶೆಟ್ಟಿ ಫೈನ್. ಇದ್ರ ಜೊತೆಯಲ್ಲಿ ಸೆಕ್ಯೂರಿಟಿ ವೈಸ್ ನಾವು ನೋಡೋದಾದ್ರೆ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ರು. ಈಗ ಅವರು ವಾಪಸ್ ಬರುವಂತ ಸಂದರ್ಭದಲ್ಲಿ ಅಂದ್ರೆ ಈಗ ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗೋದ್ರಿಂದ ಹಂಗಿನ ಹಂಗೆ ತೆರಳುತ್ತಾರಾ, ಅಥವಾ ಅಲ್ಲಿಂದ ಹೊರಗಡೆ ಬಂದು ಗ್ರಾಮಗಳ ಮುಖಾಂತರ ರಸ್ತೆ ಮುಖಾಂತರ ಏನಾದ್ರು ಸಂಚಾರ ಮಾಡ್ತಾರಾ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೆಕ್ಸ್ಟ್. ಇಲ್ಲ, ಸಫಾರಿ ಮುಗಿಸ್ಕೊಂಡು ಇಲ್ಲಿ ಒಂದು ಚಕ್ರಳ ಚೆಕ್ ಪೋಸ್ಟ್ ಅಂತ ಒಂದು ಗಡಿ ಭಾಗ ಇದೆ, ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ಗೆ ಬಂದು ವಾಹನದ ಮುಖಾಂತರ ತೆಪ್ಪಕಾಡಿಗೆ ತೆರಳುತ್ತಾರೆ. ಅಲ್ಲಿವರೆಗೂ ಸಹ ಅವರು ಸಫಾರಿ ಮಾಡ್ತಾ ಇರ್ತಾರೆ. ಚಕ್ನಳ ಚೆಕ್ ಪೋಸ್ಟ್ ವರೆಗೂ ಸಫಾರಿ ಮುಗಿಸಿ ನಂತರ ಚಕ್ನಳ ಚೆಕ್ ಪೋಸ್ಟ್ ಬಂದರು ಅಲ್ಲಿಂದ ವಾಹನವನ್ನು ಇಲ್ಲಿ ತೆಪ್ಪಕಾಡಿಗೆ ಹೋಗಿ ಅಲ್ಲಿ ಏನು ವಿಸ್ಪರಸ್ ಖ್ಯಾತಿಯ ಆನೆ ದಿ ಎಲಿಫೆಂಟ್ ವಿಸ್ಪರಸ್ ಖ್ಯಾತಿಯ ಮೊಮ್ಮ ಮತ್ತು ದಂಪತಿ ಅವರನ್ನ ಸಂಪರ್ಕ ಮಾಡಿ ನಂತರ ಅಲ್ಲಿ ಫೀಲ್ಡ್ ಡೈರೆಕ್ಟರ್ಸ್ ಏನಿದ್ದಾರೆ, ದೇಶದ 50 ಹುಲಿ ಯೋಜನೆಗಳ ಪೈಕಿ 53 ಯೋಜನೆಗಳ ಪೈಕಿ 12 ಹುಲಿ ಯೋಜನೆಗಳ ನಿರ್ದೇಶಕರನ್ನು ಭೇಟಿ ಮಾಡಿ ಅವರ ಜೊತೆ ಸಂವಾದ ಮಾಡ್ತಾರೆ. ನಂತರ ಮೈಸೂರು ತೆರಳಿದಲ್ಲ ಅಂತ ಗೊತ್ತಾಗಿದೆ. ಶ್ರೀಮತಿ ಶೆಟ್ಟಿ, ಅಂದ್ರೆ ಹುಲಿಗಳ ಚಲನವಲನದ ಬಗ್ಗೆ ಸಹಜವಾಗಿ ಅಲ್ಲಿನ ಸಿಬ್ಬಂದಿಗೆ ಆಫೀಸರ್ಸ್ ಗೊತ್ತಿರುತ್ತೆ, ಅಂದ್ರೆ ಹುಲಿ ಎಷ್ಟೊತ್ತಿಗೆ ಆಕ್ಟಿವ್ ಆಗಿರುತ್ತೆ, ಎಷ್ಟೊತ್ತಿಗೆ ಹೋದ್ರೆ ಅದ್ರ ದರ್ಶನ ಆಗುತ್ತೆ ಅಂತ, ಅದ್ರ ಆಧಾರದ ಮೇಲೆ ಈ ಟೈಮ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ನಂದೀಶ್, ಬಹುಶಃ ಅತಿ ಹೆಚ್ಚು ಹುಲಿಗಳ ದರ್ಶನ ಆಗಿರಬಹುದು ಅನ್ಸುತ್ತೆ. ಫರ್ದರ್ ನೋಡೋಣ, ನಾವು ಫಾಲೋಅಪ್ ಮಾಡಿ ನೋಡೋಣ ಏನೆಲ್ಲ ಡೀಟೇಲ್ಸ್ ಸಿಗುತ್ತೆ ಅಂತ. ಇದ್ರ ಮಧ್ಯದಲ್ಲಿ ಚಾಲೆಂಜಸ್ ಬಗ್ಗೆ, ಇನ್ನೊಂದಿಷ್ಟು ಚಾಲೆಂಜಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ನಂದೀಶ್, ಇವಾಗ ಕಾಡ್ಗಿಚ್ಚಿನ ಸಮಸ್ಯೆ ಅಥವಾ ಕಿಡಿಗೇಡಿಗಳು ಅರಣ್ಯಕ್ಕೆ ಬೆಂಕಿ ಹಾಕೋದು, ಅದಕ್ಕೆಲ್ಲ ನಾವು ಅತ್ಯಾಧುನಿಕ ಟೆಕ್ನಾಲಜಿ ಯೂಸ್ ಮಾಡ್ತಿದೀವಿ ಅಂತ ಆಫೀಸರ್ಸ್ ಹೇಳಿದ್ರು ಕೂಡ ಪ್ರಾಕ್ಟಿಕಲಿ ಇದು ಸಾಧ್ಯವಾಗ್ತಾ ಇದೆಯಾ? ಮತ್ತೆ ಈ ಹುಲಿಗಳು ಅಲ್ಲಿ ಇನ್ನಷ್ಟು ಅದ್ರ ಸಂತತಿ ಜಾಸ್ತಿ ಆಗಬೇಕು ಅಂತಂದ್ರೆ ಈ ಹುಲ್ಲು ಅಥವಾ ಬೇರೆ ಬೇರೆ ಈ ಸಸ್ಯಗಳನ್ನ ತಿನ್ನುವಂತ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಇತ್ತೀಚೆಗೆ ನಾವು ಕಾಡಲ್ಲಿ ನೋಡ್ತಾ ಇರೋದು ಈ ಲಾಂಟನದಂತ ಗಿಡಗಳು, ಇದರಿಂದ ಸಹಜವಾಗಿ ವನ್ಯಜೀವಿಗಳು ಜಾಸ್ತಿ ಆಗಲ್ಲ. ಇಂಥ ಸಮಸ್ಯೆಗಳ ಬಗ್ಗೆ ಏನೆಲ್ಲ ಚರ್ಚೆಗಳು ನಡೀತಾ ಇದೆ? ನಿಜಕ್ಕೂ ನೀವು ಹೇಳಂಗೆ ಲಂಟಾನ ಒಂದು ಕಾಡಿನ ಒಂದು ಸಂರಕ್ಷಣೆಗೆ ಮತ್ತು ಕಾಡುಪಾಡುಗಳ ಸಂರಕ್ಷಣೆಗೆ ಒಂದು ದೊಡ್ಡ ಸವಾಲಾಗಿದೆ. ಲಂಟಾನದಿಂದ ಹುಲ್ಲು ಸಹ ಬೆಳೀತಾ ಇಲ್ಲ, ಹುಲ್ಲು ಬೆಳೀತಾ ಇರೋದ್ರಿಂದ ಬೆಳೆದೇ ಇರೋದ್ರಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಸಸ್ಯಾದಿ ಪ್ರಾಣಿಗಳಿಗೆ ಬಹಳ ತೊಂದರೆ. ಸಸ್ಯಾಹಾರ ಪ್ರಾಣಿಗಳು ಎಷ್ಟಿರ್ತೋ ಅಷ್ಟು ಸಹ ಹುಲಿ ಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಲಂಟಾನ ಸುಲಭವಾಗಿ ತೆಗೆಯೋದಕ್ಕಾಗಲ್ಲ, ಯಾಕಂದ್ರೆ ಅದು ರಕ್ತ ಬೀಜಸರನ್ನಂತೆ ಉಟ್ಕೊಳ್ಳುತ್ತೆ, ಒಂದ್ ಕಡೆ ತೆಗೆದ್ರೆ ಇನ್ನೊಂದ್ ಕಡೆ ಬೆಳೆಯುತ್ತೆ, ಹಾಗಾಗಿ ಅದು ಬಹಳ ಕಷ್ಟ ಇದೆ. ಜೊತೆಗೆ ತಾವು ಇನ್ನೊಂದು ಮಾತು ಹೇಳಿದ್ರೆ ಒಂದು ಬೆಂಕಿ ತಡೆ ಅದು ಬಹಳ ಸಮಸ್ಯೆ, ಯಾಕಂದ್ರೆ ಇದು ಬೆಟ್ಟ ಗುಡ್ಡಗಳ ಪ್ರದೇಶ, ಬೆಟ್ಟ ಗುಡ್ಡಗಳು ತುಂಬಾ ಇಂಟೀರಿಯರ್ ಪ್ರದೇಶಗಳಿಗೆ ಎಷ್ಟೇ ಇದಾಗಿದ್ರು ಸಹ ಎಷ್ಟೇ ಅತ್ಯಾಧುನಿಕ ಇದ್ರು ಸಹ ಅಲ್ಲಿ ಹೋಗೋದು ಕಷ್ಟ. ಕಳೆದ 4-5 ವರ್ಷಗಳಿಂದ ಸಾಕಷ್ಟು ಬೆಂಕಿ ಬಿದ್ದು ಸುಮಾರು 3,000 ಹೆಕ್ಟೇರ್ ಹೆಚ್ಚು ಬೆಂಕಿ ಬಿದ್ದಿತ್ತು. ಆಗ ವಾಯುಪಡೆ ಹೆಲಿಕಾಪ್ಟರ್ ಬಂದು ನೀರನ್ನು ತುಂಬಿಕೊಂಡೋಗಿ ಅಲ್ಲಿ ಸುರಿಯುವ ಮುಖಾಂತರ ಬೆಂಕಿಯನ್ನು ಆರಿಸಲಾಗಿತ್ತು. ಹಾಗಾಗಿ ಎಷ್ಟೇ ಅತ್ಯಾಧುನಿಕ ಕ್ರಮಗಳನ್ನು ಕೈಗೊಂಡ್ರು ಸಹ ಬೆಂಕಿ ಅನ್ಸೋದು ಕಷ್ಟ, ಯಾಕಂದ್ರೆ ಅರಣ್ಯ ಇಲಾಖೆ ಕಾಡಂಚಿನ ಗ್ರಾಮಸ್ಥರಿಗೆ ಒಂದು ಸೌಹಾರ್ದ ಸಂಬಂಧ ಇಟ್ಕೋಬೇಕಾಗುತ್ತೆ, ಮತ್ತು ಕಾಡಂಚಿನ ಗ್ರಾಮಸ್ಥರು ಮತ್ತು ಹೋಲಿಗರ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಳ್ಬೇಕಾಗುತ್ತೆ. ಯಾವಾಗ ಅವ್ರ ನಡುವೆ ಒಂದು ಸಂಘರ್ಷ ಉಂಟಾಗುತ್ತೆ ಅವಾಗ ಕಾಡಿಗೆ ಬೆಂಕಿ ಹಂಚದ್ದು ಬೇರೆ ಬೇರೆ ಕಿಡಿಗೇಡತನಕ್ಕೆ ಒಂದು ಕೃತ್ಯಕ್ಕೆ ಕಾರಣ ಆಗುತ್ತೆ, ಮತ್ತು ಅದು ಬೆಂಕಿ ಬೆಳಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಏನು ಕಾಡಂಚಿನ ಗ್ರಾಮಸ್ಥರು ಅವ್ರ ಜೊತೆ ಒಂದು ಸೌಹಾರ್ದ ಸಂಬಂಧ ಇಟ್ಕೊಳ್ಳೋದ್ರ ಬಗ್ಗೆ ಅರಣ್ಯ ಇಲಾಖೆ ಚಿಂತನೆ ಮಾಡಬೇಕಾಗಿದೆ. ಜೊತೆಗೆ ಅರಣ್ಯದ ಸುತ್ತ ಏನು ಎಲಿಫೆಂಟ್ ಕಾರಿಡಾರ್ ಇದೆ, ಎಲಿಫೆಂಟ್ ಇದು ಆನೆ ಟ್ರೆಂಚ್ ಇದೆ, ಆನೆ ಕಂದಕ ಮತ್ತು ಸೋಲಾರ್ ಫೆನ್ಸ್ ಮತ್ತೆ ರೈಲ್ವೆ ಬ್ಯಾರಿಕಾಡ್ ಈ ತರದ ಸಂರಕ್ಷಣಾ ಕ್ರಮಗಳನ್ನು ಇನ್ನೂ ಹೆಚ್ಚು ಮಾಡಬೇಕಾದಂತಹ ಅಗತ್ಯ ಇದೆ. ಶ್ರೀಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ನಂದೀಶ್. ಶಿಕ್ಷಣದ ಅಪ್ಡೇಟ್ಸ್ಗೆ